ಕಾಮಿಡಿ ಅನ್ನೋದು ಒಂಥರ ಸಬ್ಜೆಕ್ಟಿವ್ ವಿಚಾರ. ಎಲ್ರಿಗೂ ಒಂದೇ ವಿಷಯ ಕಾಮಿಡಿ ಅನ್ಸ್ಬೇಕು ಅಂತೇನಿಲ್ಲ. ಒಂದ್ ವಿಷಯ ಕೆಲವರಿಗೆ ನಗು ಬರ್ಸ್ಬೋದು, ಅದೇ ವಿಷಯ ಬೇರೊಬ್ಬರಿಗೆ ಮುಜುಗರನ ಉಂಟು ಮಾಡ್ಬೋದು. ಈ ಮಾತನ್ನ ಹೇಳ್ತಾ ನನ್ನ ಹೆಸರು ರಕ್ಷನ್. ಇವತ್ತು ನಾವು ರಿವ್ಯೂ ಮಾಡ್ತಿರೋಂತ ಮೂವಿ ಫ್ರೆಂಚ್ ಬಿರಿಯಾನಿ. ಇದೊಂಥರ ಪಕ್ಕಾ ಬೆಂಗಳೂರು ಫ್ಲೇವರ್ ಇರುವಂಥ ಸಿನಿಮಾ. ಇಲ್ಲಿ ಕ್ಯಾರೆಕ್ಟರ್ಗಳು ನಿಮಗೆ ತಮಿಳ್ ಮಾತಾಡ್ತಾರೆ, ಫ್ರೆಂಚ್ ಮಾತಾಡ್ತಾರೆ, ಇಂಗ್ಲೀಷ್ ಮಾತಾಡ್ತಾರೆ, ಉರ್ದು ಮಾತಾಡ್ತಾರೆ, ಆದರೆ ಇದ್ರ ಜೊತೆಗೆ ಕನ್ನಡ ಮಾತಾಡೋದಕ್ಕೂ ಕೂಡ ಟ್ರೈ ಮಾಡ್ತಾರೆ. ಈ ಎಲ್ಲ ಭಾಷೆಗಳು ಮಿಕ್ಸ್ ಆಗಿ ಬೆಂಗಳೂರಲ್ಲಿ ಹೆಂಗೆ ಎಲ್ಲರೂ ಎಲ್ಲ ಥರ ಭಾಷೆಗಳನ್ನ ಮಾತಾಡ್ತಾರೆ, ಎಲ್ಲ ಬೇರೆ ಬೇರೆ ಭಾಷೆಗಳು ನಿಮಗೆ ಕೇಳೋದಕ್ಕೆ ಸಿಗುತ್ತೆ, ಆ ಥರ ಈ ಫಿಲಮ್ ನೋಡ್ತಿದ್ರೆ ಒಂದು ಬೆಂಗಳೂರು ಫ್ಲೇವರ್ ಎಲ್ಲೋ ಒಂದು ಕಡೆ ಬರ್ತಾ ಇದೆ, ಶಿವಾಜಿನಗರ್ ಅಲ್ಲೇ ಇದ್ದೀವೇನೋ ಅಂತ ಒಂದು ಸತಿ ಅಂತೂ ಫೀಲ್ ಆಗೇ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ಕಾಮಿಡಿ ತುಂಬಾ ಸಬ್ಜೆಕ್ಟಿವ್ ವಿಚಾರ. ಇದು ಮೀಮ್ಸ್ನ ನೋಡಿ ನ್ಯೂಸ್ನ ತಿಳ್ಕೊಳ್ಳೋ ಅಂತ ಸಮಾನ. ಅದೇ ರೀತಿಯಾದಂಥ ಒಂದು ಇಂಟರ್ನೆಟ್ ಫ್ಲೇವರನ್ನು, ಇಂಟರ್ನೆಟ್ ಕಲರನ್ನು ಈ ಮೂವಿಯಲ್ಲಿ ತಂದಿದ್ದಾರೆ. ಅಂದರೆ ನಾನೇನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ, ಮಾಮೂಲಿ ಕನ್ನಡ ಸಿನಿಮಾ, ಮಾಮೂಲಿ ಯಾವುದಾದ್ರೂ ಒಂದು ಸಿನಿಮಾ ಅಂದರೆ ಒಂದು ಟೆಂಪ್ಲೇಟ್ ಇರುತ್ತೆ. ಹೀರೋ ಎಂಟ್ರಿ ಆಗೋದು, ಮಧ್ಯ ಮಧ್ಯ ಹೀರೋ ಹೀರೋಯಿನ್ ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು, ಡ್ಯುಯೆಟ್ ಇರೋದು, ಕೊನೆಗೆ ಒಂದು ದೊಡ್ಡ ಶೂಟೌಟ್ ಆಗೋದು. ಆ ಥರ ಯಾವುದೇ ರೀತಿಯಾದಂಥ ಒಂದು ಟೆಂಪ್ಲೇಟನ್ನು ಇಲ್ಲಿ ಫ್ರೆಂಚ್ ಬಿರಿಯಾನಿಯಲ್ಲಿ ಫಾಲೋ ಮಾಡಿಲ್ಲ. ಇದೇ ಒಂದು ಸಪ್ರೇಟ್ ಪಾತ್ ಆಗಿ ಬೇರೆಯೇ ಹೊಸ ಜಾನರ್ ಥರ ಹೋಗುತ್ತೆ. ನಮ್ಮ ಮೂವಿ ಬಗ್ಗೆ ಆಗಲಿ, ಮೂವಿ ಸ್ಟೋರಿ ಬಗ್ಗೆ ಆಗಲಿ ಹೇಳೋದಕ್ಕೆ ಮುಂಚೆ ನನಗೆ ಒಂದು ವಿಷಯ ತುಂಬಾ ಇಷ್ಟ ಆಗಿದ್ದೇನಪ್ಪ ಅಂದರೆ, ಪುನೀತ್ ರಾಜ್ಕುಮಾರ್ ಅವರು ಈ ಫಿಲಮ್ನ ಪ್ರೊಡ್ಯೂಸ್ ಮಾಡಿರೋದು. ಈ ಫಿಲಮಲ್ಲಿ ತುಂಬಾ ಪ್ರೊಫ್ಯಾನಿಟಿ ಇದೆ. ಪ್ರೊಫ್ಯಾನಿಟಿ ಅಂದರೆ ನಾವು ಹೇಗೆ ಒಬ್ಬರ ಜೊತೆ ಒಬ್ಬರು ಅಥವಾ ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡುವಾಗ ಅಲ್ಲಲ್ಲಿ ಕೆಟ್ಟ ಪದಗಳನ್ನ ಬಳಸ್ತೀವಿ, ಅದನ್ನು ಇಲ್ಲಿ ನಾರ್ಮಲ್ ಆಗಿ ಇದು ನಾವಿರದೆ ಹಿಂಗೆ ಅನ್ನೋ ಥರ ತೋರಿಸಿದ್ದಾರೆ. ಈ ಥರ ಫಿಲಮ್ನ ಬೇರೆ ಭಾಷೆಗಳಲ್ಲಿ ನಾವು ಹೆಚ್ಚಾಗಿ ನೋಡ್ತಾನೆ ಇರ್ತೀವಿ. ಕನ್ನಡದಲ್ಲಿ ಬಂದಿರಲಿಲ್ಲ. ಕನ್ನಡದಲ್ಲಿ ಬಂದಿದ್ರು ಸುಮ್ಮನೆ ಕೆಟ್ಟ ಮಾತುಗಳನ್ನ ಯೂಸ್ ಮಾಡಿ ಅದನ್ನು ಕಾಮಿಡಿ ಥರ ಮಾಡೋದೇ ತುಂಬ ಜಾಸ್ತಿ ಆಗಿತ್ತು. ಬಟ್ ಇಲ್ಲಿ ಪ್ರೊಫ್ಯಾನಿಟಿ ಕಂಪ್ಲೀಟಾಗಿ ಸ್ಟೋರಿಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೂ, ಪ್ರೊಫ್ಯಾನಿಟಿನ ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಕಲ್ಚರ್ಗೆ ತರ್ತಿರೋದು ಹೊಸ ಹೊಸ ಒಳ್ಳೊಳ್ಳೆ ಕತೆಗಳು ಬರೋದಕ್ಕೆ ಒಂಥರ ಗೇಟ್ಸ್ ಓಪನ್ ಮಾಡ್ದಂಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಫ್ರೆಂಚ್ ಬಿರಿಯಾನಿ ಕತೆ ವಿಷಯಕ್ಕೆ ಬರೋದಾದರೆ, ಕತೆನ ನೀವು ಬೇರೆಯವರಿಗೆ ಹೇಳಬೇಕು ಅಂದರೆ ಏನು ಹೇಳೋದಕ್ಕೆ ಅಷ್ಟೊಂದು ಮ್ಯಾಟ್ರ್ ಇಲ್ಲ. ಟ್ರೈಲರಲ್ಲೇ ನಿಮಗೆ ಎಲ್ಲ ಕತೆ ಗೊತ್ತಾಗ್ಬಿಡುತ್ತೆ. ಸುಲೇಮಾನ್ ಹೇಳು ಸೋಲೋಮನ್ ಸಾಮಾನ್ ತರ್ತಿದ್ದಾನೆ ಅಂತ ಪೌಡರ್ ಚಾರ್ಲ್ಸ್ ಮಜಲ್ ಮಣಿಗೆ ಹೇಳಿರ್ತಾರೆ. ಹೌದು, ಕ್ಯಾರೆಕ್ಟರ್ಗಳು ಹೆಸರುಗಳು ತುಂಬಾ ವಿಚಿತ್ರವಾಗಿದೆ. ಕೆಲವೊಂದ್ಸತಿ ಅದೇ ಕೂಡ ಕೆಲವರಿಗೆ ನಗು ಬರ್ಸಿದ್ರು ಬರ್ಸ್ಬೋದು. ಈ ಒಂದು ಮೆಸೇಜ್ ಲಾಸ್ಟ್ ಇನ್ ಟ್ರಾನ್ಸ್ಲೇಷನ್ ಆಗಿ ಎಲ್ಲರೂ ಏನೇನೋ ಕನ್ಫ್ಯೂಸ್ ಮಾಡಿಕೊಂಡು ಯಾರೋ ಒಬ್ಬ ಇನ್ನೊಬ್ಬ ಸೋಲೋಮನ್ ಅನ್ನೋಂತ ಒಬ್ಬ ಫಾರಿನರ್ನ ಈ ಮಧ್ಯ ಎಳ್ದಾಕೊಂಡ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ ಈ ಶಿವಾಜಿನಗರದಲ್ಲಿ ಅನ್ನೋದೇ ಫ್ರೆಂಚ್ ಬಿರಿಯಾನಿ. ಇನ್ನು ಈ ಫಿಲಮ್ ರೆಗ್ಯುಲರ್ ಫಾರ್ಮ್ಯಾಟಲ್ಲಿ ಬರೋದೇ ಇಲ್ಲ. ತುಂಬಾ ಹೊಸತನ ಇದೆ, ತುಂಬಾ ಹೊಸದಾಗಿ ನಾವು ಬೇರೆ ಭಾಷೆಗಳಲ್ಲಿ ನೋಡಿರುವಂತ ಎಲಿಮೆಂಟ್ಸ್ಗಳು ಇಲ್ಲಿ ತುಂಬಾ ಎದ್ದು ಕಾಣುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಡಾರ್ಕ್ ಹ್ಯೂಮರ್ ಆಗಿರ್ಬೋದು, ಗೈ ರಿಚಿ ಆಗಲಿ, ಪ್ರಿಯದರ್ಶನ್ ಆಗಲಿ, ಇಂತಹ ಡೈರೆಕ್ಟರ್ಸು ಈ ಥರ ಒಂದು ಕಾಮಿಡಿ ಆಫ್ ಎರರ್ ಮೂವೀಸನ್ನು ತುಂಬಾ ಮಾಡ್ತಾರೆ. ಈ ಥರ ಮೂವಿ ಕನ್ನಡದಲ್ಲಿ ತುಂಬಾ ಕಡಿಮೆ ಬಂದಿತ್ತು ಅಂತ ಹೇಳ್ಬೋದು. ಅದರಲ್ಲಿ ಹೊಸ ಸೇರ್ಪಡೆ ಈ ಫ್ರೆಂಚ್ ಬಿರಿಯಾನಿ. ಇನ್ನು ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡೋದಾದರೆ, ಮೊದಲಿಗೆ ಅಜ್ಗರ್, ದಾನಿಶ್ ಸೇಟ್ ಮಾಡಿರುವಂಥ ಅಜ್ಗರ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಲೇಬೇಕು. ಅಂದರೆ ಅವರು ಇಂಟರ್ನೆಟ್ಟಲ್ಲಿ ಯಾವುದಾದ್ರೂ ಒಂದು ಚಿಕ್ಕ 2 ನಿಮಿಷದ ವೀಡಿಯೋ, 1 ನಿಮಿಷದ ವೀಡಿಯೋ ಅಥವಾ 10 ನಿಮಿಷದ ವೀಡಿಯೋ ನೋಡಿದಾಗಲೂ ಆ ಕ್ಯಾರೆಕ್ಟರ್ಗಳನ್ನ ಒಂದು ಸ್ಮಾಲ್ ಅಮೌಂಟ್ ಆಫ್ ಟೈಮ್ಗೆ ನೋಡೋದಕ್ಕೆ ಮಜಾ ಕೊಡ್ತಿತ್ತು. ಆದರೆ ಅದೇ ಒಂದು ಎಕ್ಸಾಜರೇಷನ್ನ, ಅದೇ ಒಂದು ಹೈಪರ್ ಆ್ಯಕ್ಟಿಂಗನ್ನು ಇಡೀ ಮೂವಿಯಲ್ಲಿ ಕ್ಯಾರಿ ಮಾಡಿದ್ರು ಹಂಬಲ್ ಪೊಲಿಟಿಷಿಯನ್ ನಾಗರಾಜಲ್ಲಿ. ಅದು ತುಂಬ ಜನಕ್ಕೆ ಇಷ್ಟ ಆಗಿರಲಿಲ್ಲ. ಆದರೆ ಇಲ್ಲಿ ಅವರು ಅದೇ ತಪ್ಪನ್ನು ಮಾಡಿಲ್ಲ. ಇಲ್ಲಿ ಕಂಟಿನ್ಯೂಸ್ ಆಗಿ ಮಾತಾಡದೆ ಅವ್ರಿಗೆ ಬೇಕಾದಾಗ ಅಥವಾ ಕ್ಯಾರೆಕ್ಟರ್ ಡಿಮ್ಯಾಂಡ್ ಮಾಡಿದಾಗ ತುಂಬ ಸಟಲ್ ಆಗಿ ಇಲ್ಲಿ ಅಜ್ಗರ್ ಪಾತ್ರನ ದಾನಿಶ್ ಸೇಟ್ ಅವರು ಮಾಡ್ಯಾರೆ. ಅವ್ರಿಗೆ ಯಾರೋ ಹಿಂದೆ ಕೊಟ್ಟಿರುವಂಥ ರಿವ್ಯೂನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ದಾನಿಶ್ ಸೇಟ್ ಅವರು 70% ಆಫ್ ದ ಫಿಲಮ್ ಉರ್ದುವಲ್ಲೇ ಮಾತಾಡ್ತಾರೆ. ಉರ್ದುವಲ್ಲೇ ತುಂಬಾ ಪಂಚ್ಗಳು ಕೂಡ ಇದೆ. ಅದು ಕ್ಲೀನಾಗಿ ಅರ್ಥ ಆಗಿರೋರಿಗೆ, ಕ್ಲೀನಾಗಿ ಉರ್ದುನ ಗ್ರಾಸ್ಪ್ ಮಾಡೋರಿಗೆ ನಗು ಬರುತ್ತೆ. ಇದನ್ನು ಬಿಟ್ಟರೆ ನನಗೆ ಫಿಲಮಲ್ಲಿ ತುಂಬಾ ಇಷ್ಟ ಆಗಿದ್ದ ಕ್ಯಾರೆಕ್ಟರ್ ಅಂದರೆ ಮಸಲ್ ಮಣಿ. ಮಜಲ್ ಮಣಿ ಪೌಡರ್ ಚಾರ್ಲ್ಸ್ ಅನ್ನೋಂಥ ಒಬ್ಬ ಡಾನ್ನ ಮಗ. ಈ ಡಾನ್ ಫಿಲಮ್ ಸ್ಟಾರ್ಟಿಂಗಲ್ಲೇ ಸತ್ತೋಗ್ಬಿಡ್ತಾರೆ. ಅದಾದಮೇಲೆ ಅವ್ರ ಜಾಗಕ್ಕೆ ಮಜಲ್ ಮಣಿ ಬರ್ತಾರೆ. ಮಜಲ್ ಮಣಿ ಈ ಮಧ್ಯದಲ್ಲಿ ಸಿಗಾಕೊಂಡು ಇವ್ರು ಕನ್ನಡನೇ ಒಂದು ಸ್ವಲ್ಪ ವಿಚಿತ್ರವಾಗಿದೆ. ತಮಿಳ್ನ ಮಿಕ್ಸ್ ಮಾಡಿಕೊಂಡು ಕನ್ನಡನ ಮಾತಾಡ್ತಾರೆ, ಲಾಗೆ ಲಾ ಅಂತಾರೆ. ಅದು ತುಂಬಾ ಫನ್ನಿ ಆಗಿದೆ. ಎಂಥವ್ರಿಗಾದ್ರೂ ಒಂದು ಸೆಕೆಂಡ್ ಚೆನ್ನಾಗಿ ಮಾಡಿದಾರೆ ಇವರು, ಯಾರು ಇವರು ಅಂತ ಅನ್ಸೆ. ಇವ್ರಗಳ ಜೊತೆಗೆ ಕನ್ನಡ ಫಿಲಮ್ ಇಂಡಸ್ಟ್ರಿಯ ದೊಡ್ಡ ದೊಡ್ಡ ಹೆಸರುಗಳು ಕೂಡ ಈ ಫಿಲಮಲ್ಲಿದೆ. ಫಾರ್ ಎಕ್ಸಾಂಪಲ್, ರಂಗಣ್ಣ ರಘುವರಾಗಿರ್ಬೋದು ಅಥವಾ ಒಂದು ಚಿಕ್ಕ ಕ್ಯಾಮಿಯೋಗೆ ಚಿಕ್ಕಣ್ಣ ಅವ್ರು ಕೂಡ ಬಂದು ಹೋಗ್ತಾರೆ. ಇನ್ನು ಫಿಲಮ್ನ ಮ್ಯೂಸಿಕ್ ವಿಚಾರಕ್ಕೆ ಬರೋದಾದ್ರೆ, ಮ್ಯೂಸಿಕ್ ಡೈರೆಕ್ಷನ್ ಮಾಡಿರೋದು ವಾಸುಕಿ ವೈಭವ್ ಅವರು. ಹಾಡುಗಳು ಚೆನ್ನಾಗಿದೆ, ಮತ್ತೆ ಮತ್ತೆ ಕೇಳ್ಬೋದು. ಫಿಲಮ್ನ BGM ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಅಲ್ಲಲ್ಲಿ ಬೇರೆ ಬೇರೆ ನಾರ್ಕೋಸ್ ರೆಫರೆನ್ಸ್ ಆಗಿರ್ಬೋದು, ಆ ಥರ ಬೇರೆ ಬೇರೆ ಇಂಟರ್ನ್ಯಾಷನಲ್ ರೆಫರೆನ್ಸ್ಗಳನ್ನ ಕೂಡ ಕಾಮಿಡಿಯಾಗಿ
ತಗೊಂಬಂದಿದ್ದಾರೆ. ಇನ್ನು ಡೈರೆಕ್ಟರ್ ಪನ್ನಗಾಭರಣ ಕೂಡ ಟೆಕ್ನಿಕಲಿ ಮೂವಿನ ನೋಡಿದ್ರೆ ತುಂಬಾನೇ ರಿಚ್ ಆಗಿ ಕಾಣಿಸುತ್ತೆ. ಒಂದು ಕಡಿಮೆ ಬಜೆಟ್ನಲ್ಲೇ ಒಳ್ಳೆ ಫಿಲಮನ್ನು ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ, ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು. ಏನಕ್ಕಂದರೆ ಅವರು ಇದೇ ಫಿಲಮನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಅವರು ಏನು ಅಂದ್ಕೊಂಡಿದ್ರೋ ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನೀವೇನಾದರೂ ಮೂವಿ ಬಫ್ ಆಗಿದ್ರೆ ಫಿಲಮ್ನ ನೋಡಾದ್ಮೇಲೆ ಓ ಇದ್ರ ಬಗ್ಗೆನೇ ಸುಮಾರು ದಿನ ನಾನು ಯೋಚನೆ ಮಾಡಬೇಕು, ತಲೆ ಕೆಡಿಸ್ಕೋಬೇಕು, ತಲೆ ಹುಳ ಬಿಟ್ಕೋಬೇಕು, ಏನಕ್ಕೆ ಹಿಂಗಾಯಿತು, ಏನಾಯಿತು, ಕ್ಲೈಮ್ಯಾಕ್ಸ್ ಏನು ಅರ್ಥನೇ ಆಗಲಿಲ್ವಲ್ಲ, ಆ ಥರ ಎಲ್ಲ ಮೂವೀಸ್ ನಿಮಗೆ ಇಷ್ಟ ಆಗುತ್ತೆ ಅಂದರೆ, ಅಥವಾ ಏನಾದರೂ ಒಂದು ಮೆಸೇಜ್ ಬೇಕು ಮೂವೀಸಲ್ಲಿ ಅಂದರೆ ನಿಮಗೆ ಈ ಮೂವಿ ಆಪ್ಟ್ ಮೂವಿ ಅಲ್ಲ. ಬಟ್ ಸಿಕ್ಕಾಬಟ್ಟೆ ಬೋರ್ ಆಗ್ತಿದೆ, ನ್ಯೂಸ್ ನೋಡಿ ನೋಡಿ ತಲೆ ಕೆಟ್ಟು ಹೋಗಿದೆ ಅಂತ ಅಂತಿದ್ರೆ, ಸುಮ್ಮನೆ 2 ಗಂಟೆ ಎಂಜಾಯ್ಮೆಂಟ್ ಮಾಡಬೇಕು, ನಗಾಡಬೇಕು ಅಂತ ಇದ್ರೆ ಈ ಫಿಲಮ್ನ ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಈ ಫಿಲಮ್ನ ಯಾವುದೇ ಒಂದು ಕ್ಯಾರೆಕ್ಟರ್ಸ್ ಕೂಡ ತುಂಬಾ ಸೀರಿಯಸ್ ಆಗಿರೋದಿಲ್ಲ, ಎಲ್ಲರೂ ಅವ್ರ ಪಾಡಿಗವರು ತಮಾಷೆಯಾಗಿ ಕಾಮಿಡಿಯಾಗಿ ಸಿಲ್ಲಿಯಾಗಿ ಆಡ್ಕೊಂಡಿರ್ತಾರೆ. ಇದು ಈ ಫಿಲಮ್ನ ಪ್ಲಸ್ ಪಾಯಿಂಟ್ ಕೂಡ ಹೌದು, ಮೈನಸ್ ಪಾಯಿಂಟ್ ಕೂಡ ಹೌದು. ಪ್ಲಸ್ ಪಾಯಿಂಟ್ ಏನಕ್ಕಪ್ಪ ಅಂದರೆ, ಇಲ್ಲಿ ಯಾವುದೇ ಒಂದು ಕಾಮಿಡಿ ಸೀನ್ ಒಂದು ಬಿಲ್ಡ್ ಆಗಿ ಒಂದು ಕಾಮಿಡಿನ ಬಿಲ್ಡ್ ಮಾಡಿ ಕೊನೆಗೆ ಒಂದು ಪಂಚ್ ಲೈನ್ ಕೊಡೋದು ಆ ಥರ ಕಾಮಿಡಿ ಏನಿಲ್ಲ. ಎಲ್ಲ ಕ್ಯಾರೆಕ್ಟರ್ಗಳು ಫನ್ನಿ ಆಗಿದೆ, ಎಲ್ಲ ಕ್ಯಾರೆಕ್ಟರ್ಗಳು ಸಿಲ್ಲಿ ಆಗಿದೆ. ಸೊ ಇವ್ರು ಮಾತಾಡದೆ ಅವ್ರ ಸ್ಲ್ಯಾಂಗೆ ಎಲ್ಲ ಒಂಥರ ಫನ್ನಿಯಾಗಿ ಅನಿಸುತ್ತೆ. ಬಟ್ ಕೆಲವೊಂದ್ಸಲ ಇವರು ಸೀರಿಯಸ್ ವಿಷಯಗಳನ್ನ ಹೇಳೋದಕ್ಕೆ ಹೊರಟಾಗ ಕೂಡ ನಮಗೆ ಅದನ್ನು ಸೀರಿಯಸ್ ಆಗಿ ತಗೋಬೇಕು ಅಂತ ಅನಿಸಲ್ಲ, ಯಾಕಂದರೆ ಕ್ಯಾರೆಕ್ಟರ್ಗಳು ಅಷ್ಟು ಸಿಲ್ಲಿ ಆಗಿದೆ. ಒಟ್ಟಿನಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿ OTTಗೆ ಇವಾಗ ತಾನೇ ಒಂಥರ ಅಂಬೆಗಾಲ್ ಇಟ್ಕೊಂಡು ಎಂಟ್ರಿ ಕೊಡ್ತಾ ಇದೆ. ಎಂಟ್ರೆನ್ಸ್ ತುಂಬಾ ಗ್ರ್ಯಾಂಡ್ ಆಗಿರಬೇಕು ಅಂದರೆ ಎಲ್ಲರೂ ನೋಡಬೇಕು. ಇನ್ನು OTTಯಲ್ಲಿ ಮೇಯ್ನ್ ಆಗಿ ಕ್ಲಿಕ್ ಆಗೋದು ಅಂದರೆ ಬೇರೆ ಭಾಷೆಯ ಜನರು ಕೂಡ ನಮ್ಮ ಸಿನಿಮಾನ ನೋಡಿದಾಗ. ಅಂಥದಕ್ಕೆ ನಮ್ಮ ಸಿನಿಮಾದಲ್ಲಿ ನೇಟಿವಿಟಿ, ಇಲ್ಲಿ ಜನರು ಹೆಂಗಿರ್ತಾರೆ ಅನ್ನೋದನ್ನ ಅವರಿಗೆ ತೋರಿಸ್ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ವಿಚಾರದಲ್ಲಿ ಎಲ್ಲೋ ಈ ಸಿನಿಮಾ ಗೆದ್ದಿದೆ. ಇಂಡಿಯನ್ಸ್ ಹೆಂಗಿರ್ತಾರೆ, ಅಲ್ಲಲ್ಲಿ ಉಗುಳ್ತಾರೆ, ಸುಮಾರು ಜನಕ್ಕೆ ಇಂಗ್ಲಿಷ್ ಬರಲ್ಲ, ಈ ವಿಚಾರಗಳನ್ನ ತುಂಬಾ ಎಕ್ಸಾಜಿರೇಟ್ ಮಾಡಿ ತೋರಿಸಿದ್ದಾರೆ. ಏನು ಒಳ್ಳೆ ವಿಷಯನೇ ಇಲ್ವೇನಪ್ಪ ಹಂಗಾದ್ರೆ ಶಿವಾಜಿನಗರದಲ್ಲಿ ಅನ್ನೋದು ಕೂಡ ನಿಮಗೆ ಒಂದು ಸೆಕೆಂಡ್ ಅನಿಸುತ್ತೆ. ಸೊ ಇಷ್ಟು ಫ್ರೆಂಚ್ ಬಿರಿಯಾನಿ. ನೀವು ಏನಾದರೂ ಈ ಸಿನಿಮಾನ ಈಗಾಗಲೇ ನೋಡಿದ್ರೆ ನಿಮಗೆ ಏನು ಇಷ್ಟ ಆಯಿತು, ಅಥವಾ ನನ್ನ ರಿವ್ಯೂವಲ್ಲಿ ನಿಮಗೆ ಇದು ಕರೆಕ್ಟ್ ಅನಿಸಿಲ್ಲ, ನನಗೆ ಇದು ಇಷ್ಟ ಆಗಲಿಲ್ಲ ಅಂತ ಏನಾದರೂ ಇದ್ದರೆ ನಮಗೆ ಕಮೆಂಟಲ್ಲಿ ತಿಳಿಸಿ. ಫಿಲಮ್ ಏನಾದರೂ ನೋಡಿಲ್ಲ ಅಂದರೆ ಒಂದ್ಸತಿ ನೋಡಿ, ಚೆನ್ನಾಗಿದೆ.